ನೇಮ್ ಇಸ್ ರಾಜ ಬಾಲಕೃಷ್ಣ. ನಾನು ನನ್ನ ಐ ವಾಸ್ ಅಬ್ರಾಡ್ ಆ್ಯಂಡ್ ಐ ಡಿಡ್ ಸಮ್ ಫಿಲಮ್ಸ್ ಅಬ್ರಾಡ್ ಆಲ್ಸೋ. ಈಗ ನಾವು ಒಂದು ಕನ್ನಡ ಫಿಲ್ಮ್ ಮಾಡ್ತೀವಿ. ಇವರೇ ಕನ್ನಡ ಫಿಲ್ಮ್ ಪ್ರೊಡ್ಯೂಸರು. ಫಿಲ್ಮ್ ಹೆಸರು September 13 ಅಂತ. ನಾನು ಡೈರೆಕ್ಟ್ ಮಾಡ್ತಾಯಿದ್ವಿ. ನಮ್ಮ ಫಿಲ್ಮಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ನಾವು ಮಾಡ್ತಾಯಿದ್ವಿ. ಇವಾಗ ನಡೆಯೋ ಪ್ರಾಬ್ಲಮೇ ತೋರಿಸ್ತಾ ಇರೋದು ಎಲ್ಲ ಟ್ರೂ ಸ್ಟೋರಿನ, ಏನೇನಾಗಿದೆ ಈ ಹೆಲ್ತ್ ವಿಷಯದಲ್ಲಿ, ಏನೇನಾಗಿದೆ ಅದ್ರ ಬಗ್ಗೆನೇ ಈ ಫಿಲ್ಮ್ ಮಾಡ್ತಾಯಿರೋದು. ಐ ಹೋಪ್ ಆಲ್ ಆಫ್ ಯು ಎಂಜಾಯ್. ನಾಳೆ ನಾವು ಅದನ್ನ ಆಡಿಯೋ ರಿಲೀಸ್ ಮಾಡ್ತಾಯಿದ್ವಿ. ಒಂದು ಸಾಂಗ್ ನಮ್ಮ ಫಿಲ್ಮಲ್ಲಿ 4 ಸಾಂಗ್ ಇದ್ದಾವೆ. ಒಂದು ಸಾಂಗು ನಾಳೆ ನಾವು ರಿಲೀಸ್ ಮಾಡ್ತಾಯಿದ್ವಿ. ಆ ಸಾಂಗು ತುಂಬ ಈ ಫಿಲ್ಮಿಗೆ ಫಿಲ್ಮ್ ಸಬ್ಜೆಕ್ಟ್ ಬಗ್ಗೆನೇ ಆ ಸಾಂಗ್ ಇರೋದು. ನಾಳೆ ನಾವು ರಿಲೀಸ್ ಮಾಡಿಕೊಂಡು ನಾವು ವಿ ವಾಂಟ್ ಟು ಒಂದು ಕಾಂಪಿಟೇಷನ್ ಮಾಡ್ತಾಯಿದ್ವಿ ಅದ್ರ ಬಗ್ಗೆ. ಸರ್ ನೀವು ಹೇಳ್ಬಿಡಿ ಸರ್, ಏನು ಕಾಂಪಿಟೇಷನ್? ಮೋಸ್ಟ್ಲಿ ಹೇಳ್ಬೋದು ಭಾರತದಲ್ಲಿ ಮೊಟ್ಟ ಮೊದಲಿಗೆ ಈ ಥರ ಒಂದು ಮೂವಿ ಬರ್ತಾ ಇರೋದು. ಈ ಮೂವಿ, ದಿಸ್ ಮೂವಿ ಇಸ್ ರಿಲೇಟೆಡ್ ಟು ಅ ನರ್ಸ್ ಆ್ಯಂಡ್ ಕೋವಿಡ್ ಸಬ್ಜೆಕ್ಟ್ ಬಂದಿರೋದು. ಒಂದು ಹಳ್ಳಿ ಕಡೆಯಿಂದ, ನಮ್ಮ ಕರ್ನಾಟಕ ದೇಶದಲ್ಲಿ ಇರೋ ಒಂದು ಹಳ್ಳಿನಲ್ಲಿ ಹುಟ್ಟಿರೋ ಒಂದು ಹೆಣ್ಣು ಮಗುದು ಸ್ಟೋರಿ ಇದು. ಇದು ನಾಳೆ ನಾವು ಬಿಡುಗಡೆ ಮಾಡ್ತಾ ಇರೋದು ಈ ಹಾಡಿನಲ್ಲಿ 4.5 ನಿಮಿಷ ಹಾಡಿದು. ಈ 4.5 ನಿಮಿಷ ಹಾಡಲ್ಲಿ 2 ನಿಮಿಷ ಚೂಸ್ ಮಾಡಿಕೊಂಡು, ಅದು ನರ್ಸಿಂಗ್ ಕಾಲೇಜಿನವರು ಇರಬೇಕು, ಇಲ್ಲಾಂದರೆ ನರ್ಸಸ್ ಇರ್ಬೋದು, ಇಲ್ಲ ಹಾಸ್ಪಿಟಲ್ ಇರ್ಬೋದು, ಯಾರು ಬೇಕಾದರೂ ಅದನ್ನು ಡೌನ್ಲೋಡ್ ಮಾಡಿ ಅದನ್ನು ಕಾಂಪಿಟೇಷನ್ ಮಾಡ್ಬೋದು. ಫಸ್ಟ್ ಪ್ರೈಸ್ ಬಂದು ಅದಕ್ಕೆ ನಾವು ಕೊಡ್ತಾ ಇರೋದು 50,000 ರೂಪಾಯಿ ಫಸ್ಟ್ ಪ್ರೈಸು, 2nd ಪ್ರೈಸು 25,000 ರೂಪಾಯಿ, 3nd ಪ್ರೈಸು 10,000, ಆಮೇಲೆ ಕನ್ಸಲೇಷನ್ ಪ್ರೈಸಸ್ಸು 5,000 ಮೂರು ಜನ ಕೊಡ್ತಾ ಇದ್ದಾನೆ. ಅದನ್ನು ಸ್ಪಾನ್ಸರ್ ಮಾಡ್ತಾ ಇರೋದು ಕರ್ನಾಟಕ ಸ್ಟೇಟ್ ಟೂರಿಸಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಈ ಪ್ರೈಸ್ ಎಲ್ಲ ಕೊಡ್ತಾ ಇರೋದು ಇದೊಂದು ತುಂಬ, ತಾವೆಲ್ಲ ನೋಡಬೇಕು ಈ ಪಿಕ್ಚರು, ತುಂಬ ಚೆನ್ನಾಗಿರ್ತದೆ.